Aptas Ayurveda. Reach Ayurveda to each. Ayurgrama 2.0. A unique national level Ayurveda contest on behalf of Charaka Jayanti 2024 with the theme Charaka for Change. In collaboration with Vishwa Ayurved Parishad. Organized by Aptas Ayurveda Trust. Supported and guided by National Commission for Indian System of Medicine. Rashtriya Ayurveda Vidyapeeth. Morarji Desai National Institute of Yoga. Sponsored by Ashtavaidyan Thai Kattumos, Vaidyaratnam Aushadashala Trishur Kerala. Ayurveda Ashramam Private Limited Chennai, Tamil Nadu. Unit of Shri Hospitals Group. Shri Dhuta Papeshwar Private Limited Mumbai. Prize for the contest is sponsored by students of late Vaidyaji Srinivasa Acharya. समृद्ध चवन प्राश स्वामला उत्तम दर्जे के आंवले औषधि वनस्पति गाय का शुद्ध घी एवं शहद से निर्मित तथा स्वर्ण एवं रजत भस्म से समृद्ध चवन प्राश श्री दूत पापेश्वर का स्वामला संपूर्ण स्वास्थ्य एवं उत्तम रोग प्रतिकार शक्ति के लिए सेहत का खजाना 2 चम्मच रोजाना। श्री आयुर्वेदिक प्रेजेंस पंडित डी गोपाल आचार्यूस मादिफला रसायन। It is made with tons of natural sweet lime, lemon and ginger. It works effectively in indigestion, gas trouble, loss of appetite and jaundice. With Pandit D. Gopalacharlu's Madhifala Rasayanam, stay safe, stay healthy.
ಸಾಮಾಜಿಕ ಸ್ವಸ್ಥವತ್ತಕ್ಕೆ ಗ್ರಾಮಸ್ಥರ ಆರೋಗ್ಯಕ್ಕಾಗಿ ತಮ್ಮ ಕೊಡುಗೆಯನ್ನು ನೀಡಿ ಯಶಸ್ವಿಯಾಗಿ ಪ್ರೈಸ್ ವಿನ್ನರ್ ಆಗಿ ಅಂತ ಕೋರುತ್ತೇನೆ. ನೇಮ್ ಇಟ್ ಸೆಲ್ಫ್ ಸೇಸ್ ಅರಿವು ಅಂತ ನಿಮ್ಮ ಗ್ರೂಪ್ ಹೆಸರು. ನೀವು ನಿಮಗೂ ಅರಿವು ತಗೊಳ್ಬೇಕು, ಅದೇ ರೀತಿ ಗ್ರಾಮಸ್ಥರಿಗೂ ಆಯುರ್ವೇದದ ಬಗ್ಗೆ ಅರಿವು ಕೊಡಬೇಕು. ಅಲ್ಲಿ ಚೆನ್ನಾಗಿ ನೀವು ಮಾಡಿ, ನಿಮಗೂ ಅರಿವು ಬರಲಿ, ಗ್ರಾಮಸ್ಥರಿಗೂ ಅರಿವು ಬರಲಿ ಅಂತ ಹೇಳಿ ನಾನು ವಿಶ್ ಮಾಡ್ತೀನಿ. ಆಲ್ ದ ವೆರಿ ಬೆಸ್ಟ್. ಶುಭೋದಯ. ಇಂದು ದಿನಾಂಕ 7 ಜುಲೈ 2024. ಸರ್ಕಾರಿ ಆಯುರ್ವೇದ ವಿದ್ಯಾಲಯದ ವಿದ್ಯಾರ್ಥಿಯಾದ ನಾವು ಇಂದು ಕಾಕೋಳು ಗ್ರಾಮಕ್ಕೆ ಬಂದಿದ್ದೇವೆ. ಆಯುರ್ಗ್ರಾಮ ಕಂಡಕ್ಟೆಡ್ ಬೈ ಆಪ್ತಸ್ ಆಯುರ್ವೇದ. ಇಂದು ನಾವು ಕಾಕೋಳು ಗ್ರಾಮಸ್ಥರಿಗೆ ಆಯುರ್ವೇದದ ಬಗ್ಗೆ ಎಷ್ಟು ಅರಿವು ಇದೆ ಹಾಗೂ ನಾವು ಎಂತ ಅರಿವು ಮೂಡಿಸಬಹುದು ಎಂಬುದರ ಬಗ್ಗೆ ತಿಳಿಯಲು ಸಮೀಕ್ಷೆಗಾಗಿ ಹೊರಟಿದ್ದೇವೆ. ನೋಡೋಣ ಎಷ್ಟು ಗೊತ್ತು, ನಾವೆಷ್ಟು ತಿಳಿಸುತ್ತೇವೆ ಎಂದು. ಮುಂಚೆ ಒಂದ್ ಸಮೀಕ್ಷೆ ಮಾಡ್ಕೊಂಡ್ ಬಿಡೋಣ, ನಮ್ಗೊಂದು ಐಡಿಯಾ ಬರುತ್ತೆ ಊರಲ್ಲಿ ಹೇಗಿದೆ ಸ್ಥಿತಿ ಅಂತ ನೋಡೋಣ ಅಂತ ಬಂದಿರ್ತೀವಿ. ಹಾಕೊಂಡಿದೀವಿ, ಒಂದೆಲಗ ಹಾಕಿದೀವಿ, ದೊಡ್ಡ ಪತ್ರೆ ಹಾಕೊಂಡಿದೀವಿ, ತುಳಸಿ ಹಾಕಿದೀವಿ, ಇಲ್ಲ ಒಂದೆಲಗ ಆ ಸೊಪ್ಪು ತುಳಸಿ ಸೊಪ್ಪು ಎಲ್ಲ ಹಾಕೊಂಡು ಆಮೇಲೆ
ಎಲ್ಲರೂ ಭಾಗವಹಿಸಿ. ನಾವು ಹೇಳು ಅಂತಾರೆ, ನಾವು ಯಾರು ಅದನ್ನ ಹೇಳ್ತಾ ಇಲ್ಲ, ಅದೆದ್ದು ಅದೇನೇನಿದೆಯೋ ನಿಮ್ಮ ಆಯುರ್ವೇದದೆಲ್ಲ ಫಾಲೋ ಮಾಡಿ, ಎಲ್ಲಾದ್ರೂ ಅದನ್ನ ಮಾಡ್ಲಿ ಅನ್ನೋದು ನಮ್ಮ ಮಾಡ್ಲಿಕ್ಕೆ ಕೂಡ ತಿರ್ಗಿ ಹಳೆ ಕಾಲಕ್ಕೆ ವಾಪಸ್ ಬರ್ಲಿ ಅನ್ನೋದು. ಆಯುರ್ವೇದದ ಅರಿವು ಜೀವನಕ್ಕೆ ನಲಿವು. ನಮಸ್ತೆ, ನಾನು ದೀಪಕ್ ಬಾಬು, ಅರಿವು ಟೀಮ್ನ ಹೆಡ್. ಸಜ್ಜನ್ ಮೊದಲಿಗೆ ಹೆಡ್ ಆಫ್ ಟೀಮ್ ಅರಿವು ಅನ್ಸಿಂದರ ಅರಿವು ತಂಡದಿಂದ ಇವತ್ತು ನಮ್ಮ ಟೀಮಿನ ಸಪೋರ್ಟಿಂಗ್ ಹೆಡ್ ಮೆಂಬರ್ ಆಗಿದ್ದೀನಿ. ದತ್ತಾತ್ರೇಯ, ಟ್ರಾನ್ಸ್ಪೋರ್ಟ್ ಹೆಡ್, ಟೀಮ್ ಅರಿವು. ನನ್ನ ಹೆಸರು ಮೋಹನ್ ಗೌಡ, ನಾನು ಅರಿವು ತಂಡದ ಡಾಕ್ಯುಮೆಂಟೇಷನ್ ಇದ್ದೀನಿ. ನಾನು ಅರಿವು ಟೀಮ್ದು ಸರ್ವೆ ಹೆಡ್ ಆಗಿದ್ದೀನಿ. ನಾನು ಗಿರೀಶ್ ಗೌಡ, ನಾನು ಅರಿವು ಟೀಮ್ನ ಸಪೋರ್ಟಿವ್ ಮೆಂಬರ್. ನನ್ನ ಹೆಸರು ರಾಜಿತಾ, ನಾನು ಟೀಮ್ ಅರಿವುನ ಸಪೋರ್ಟಿವ್ ಮೆಂಬರ್. ನಾನು ನವೀನ್, ನಮ್ಮ ಟೀಮಿನ ರಿಪೋರ್ಟಿಂಗ್ ಹೆಡ್. ನಮಸ್ತೆ, ನನ್ನ ಹೆಸರು ಕೌಶಿಕ್, ನಾನು ಅರಿವು ತಂಡದ ಸಪೋರ್ಟಿವ್ ಮೆಂಬರ್. ನನ್ನ ಸಹನ ಎ, ಅರಿವು ತಂಡದ ಕ್ರಿಯೇಟಿವ್ ಹೆಡ್. ನನ್ನ ಹೆಸರು ಪ್ರವೀಣ್, ನಾನು ಅರಿವು ಟೀಮ್ನ ಕಲ್ಚರಲ್ ಹೆಡ್. ನಾನು ಪ್ರಸಾದ್, ಅರಿವು ತಂಡದ ಫೈನಾನ್ಸ್ ಹೆಡ್. ನಾನು ಸುಷ್ಮಿತಾ, ನಾನು ಅರಿವು ತಂಡದ ಸ್ಟೇಜ್ ಇವೆಂಟ್ ಹೆಡ್. ನನ್ನ ಹೆಸರು ಬಸವರಾಜ್, ನಾನು ಅರಿವು ಟೀಮ್ನ ಸಪೋರ್ಟಿವ್ ಮೆಂಬರ್ ಆಗಿದ್ದೀನಿ. ನಾವು ಕಾಕೋಳಿಗೆ ಪ್ರಿ ಕ್ಯಾಂಪ್ ಸರ್ವೆ ಅಂತ ಸಂಡೇ ಚೂಸ್ ಮಾಡಿದ್ವಿ. ಯಾಕಂದ್ರೆ ನಾವು ಆಲ್ಮೋಸ್ಟ್ ವಿ ವರ್ ಇನ್ಫಾರ್ಮ್ ಟು ಸ್ಟಾರ್ಟ್ ದ ಪ್ರಿ ಕ್ಯಾಂಪ್. ಕಾಕೋಳು ಗ್ರಾಮದಲ್ಲಿ ನಮಗೆ ಮುಂಚೆ ಬಂದಿದ್ದ ಇನ್ಫಾರ್ಮೇಶನ್ ಪ್ರಕಾರ ಕೆಲಸಕ್ಕೆ ಹೋಗೋರೆಲ್ಲ ಸಂಡೇ ಮನೆಯಲ್ಲೇ ಇರ್ತಾರೆ, ಇಟ್ ವಿಲ್ ಬಿ ಅನ್ ಅಫಿಷಿಯಲ್ ಹಾಲಿಡೇ, ಸೊ ಜಾಸ್ತಿ ಜನ ಇರ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಅಲ್ಲಿ ಬಂದಿದ್ವಿ. ಸಂಡೇ ಆಲ್ಮೋಸ್ಟ್ ವಿ ವರ್ ಇನ್ಫಾರ್ಮ್ ಟು ಸ್ಟಾರ್ಟ್ ದ ಪ್ರಿ ಕ್ಯಾಂಪ್ ಅಂಡ್ ಎವ್ರಿಡೇಗಿಂತ ಜಾಸ್ತಿ ಜನ ಇದ್ರು, ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ಅಷ್ಟು ಇರಲಿಲ್ಲ. 20% ಅಷ್ಟು ಜನಗಳು ಮನೆ ಬಾಗ್ಲಾಕಿತ್ತು, ಬಟ್ ಇದು ಮಂಡಲ ಕಂಪ್ಲೀಟ್ ಮಾಡ್ಬೇಕಿತ್ತಲ್ಲ, ಸೊ ನಾವು 15 ಜನ ರೀತಿಯಾಗಿ ಡಿವೈಡ್ ಆಗಿ ವೀಕೆಂಡ್ ಸರ್ವೆ ಸ್ಟಾರ್ಟ್ ಮಾಡಿದ್ವಿ. ಸರ್ವೆ ಶೀಟಲ್ಲಿ ನಾವು ಮೇನ್ ಏನರ ಬಗ್ಗೆ ಫೋಕಸ್ ಮಾಡಿದ್ವಿ ಅಂದರೆ ಫಸ್ಟ್ ಡೆಮೋಗ್ರಾಫಿಕ್ ಡೇಟಾ, ಅಂದರೆ ಅವ್ರ ಮನೆ ಎಷ್ಟು ಜನ ಏನು ಅಂತಲ್ಲ, ಸೋಷಿಯೋ ಎಕನಾಮಿಕ್ ಸ್ಟೇಟಸ್, ಅವರು ಹೆಂಗೆ ಏನೆಲ್ಲ ಅಫೋರ್ಡ್ ಮಾಡೋಕ್ಕಾಗುತ್ತೆ ಇಲ್ಲ ಮುಂಚೆ ಇದ್ದಾರೆ ಅನ್ನೋದೆಲ್ಲ. ನೆಕ್ಸ್ಟ್ ಡಿಸೀಸ್ ರಿಲೇಟೆಡ್ ಯಾವ್ದು ಇದ್ದೀತ ಅಂತ, ಅದ್ರ ಬಗ್ಗೆ ಕೇಳಿದ್ರೆ ನಮ್ಗೆ ಯೂಸ್ ಆಗುತ್ತೆ, ಏನರ ಬಗ್ಗೆ ಮೇನ್ ಫೋಕಸ್ ಮಾಡಬೇಕಂತ. ನೆಕ್ಸ್ಟ್ ಹಳ್ಳಿ ಜನರಿಗೆಲ್ಲ ಕಾಂಪಿಟೇಷನ್ ಅವ್ರಿಗೆ ಹಂಚಿ ನಮ್ಮ ಕಾರ್ಯಕ್ರಮ ಏನೇನೈತಲ್ಲ ಅದನ್ನೆಲ್ಲ ತಿಳಿಸಿದ್ದೀವಿ. ಹರ್ಬಲ್ ಗಾರ್ಡನ್ ತರ ಮಾಡಿ ಅವರೇ ಯೂಸಸ್ ಅನ್ನೋದು ಅಷ್ಟು ನೀಟಾಗಿ ಗೊತ್ತಿರಲ್ಲ, ಅಂದ್ರೆ ಟ್ರೆಡಿಷನಲ್ ಆಗಿ ಅದು ಬಂದಿರುತ್ತೆ, ಅದ್ರ ಬಗ್ಗೆ ನಾವು ಡೀಟೇಲ್ಸ್ ತಗೊಂಡ್ರೆ ನಾವು ಇನ್ನೂ ಬೆಟರ್ ಆಗಿ ವಿ ಕ್ಯಾನ್ ಟ್ರೀಟ್ ಮನೆ ಮದ್ದು ಮಾಡಿ ಟ್ರೀಟ್ ಮಾಡ್ಕೋಬಹುದು. ಅಂಡ್ ಜನಗಳಿಗೆ ಆಯುರ್ವೇದದ ಅರಿವು ಅಷ್ಟಿಲ್ಲ, ಈ ಕ್ಯಾಂಪಿನ ಮೂಲಕ ನಾವು ಅವರಿಗೆ ಆಯುರ್ವೇದದ ಜ್ಞಾನನ ಅವರಿಗೆ ಜ್ಞಾನ ಕೊಡಬೇಕು ಅನ್ನೋದು ಧ್ಯೇಯ ಆಗಿದೆ. ಫ್ರೀ ಕ್ಯಾಂಪ್ ಆದ್ಮೇಲೆ ನನಗೆ ಅನಿಸ್ತು ಕಿ ಈ ಊರಿನಲ್ಲಿ ಜನಗೆ ಆಯುರ್ವೇದ ಬಗ್ಗೆ ಇಷ್ಟೊಂದು ಅವೇರ್ನೆಸ್ ಇಲ್ಲ, ಆಯುರ್ವೇದ ಬಗ್ಗೆ ಮಿಕ್ಸ್ಡ್ ಒಪಿನಿಯನ್ಸ್ ಇದೆ ಕೆಲವರು. ಆಯುರ್ವೇದದ ಜ್ಞಾನ ಇದೆ, ಅವ್ರು ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು, ನಾವು ಆಯುರ್ವೇದ ಕ್ಯಾಂಪ್ ಮಾಡ್ತಿದ್ದೀವಿ ಅಂತೆಲ್ಲ ಹೇಳಿದ್ದಕ್ಕೆ. ಕೆಲವೊಂದಿಷ್ಟು ಮನೆಯಲ್ಲಿ ಆಯುರ್ವೇದದ ಜ್ಞಾನ ಇಲ್ಲ. ಮತ್ತೆ ನೆಗೆಟಿವ್ ಪಾಯಿಂಟ್ಸ್, ಆಯುರ್ವೇದದ ಬಗ್ಗೆ ನಾಲೆಡ್ಜ್ ತುಂಬ ಕಮ್ಮಿ ಇದೆ, ಅವರು ಎಲ್ಲ ಮೆಡಿಸಿನ್ ಅಂತ ಬಂದ್ಬಿಟ್ರೆ ಎಲ್ಲ ಅಲೋಪತಿಗೆ ಶಿಫ್ಟ್ ಆಗ್ತಾರೆ, ಎಲ್ಲಾದ್ರೂ ಅದನ್ನೇ ಡಿಪೆಂಡ್ ಆಗ್ತಾರೆ. ಸೊ ಅವ್ರಿಗೆ ಆಯುರ್ವೇದ ತಗೋಬೇಕು ಅಂತ ಇದೆ, ಆದರೆ ಎಲ್ಲಿ ತಗೋಬೇಕು ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಸ್ವಲ್ಪ ಜನದಿಂದ ನಾನು ಆಯುರ್ವೇದ ಕಲಿತೆ, ಸ್ವಲ್ಪ ಜನಕ್ಕೆ ನಾನು ಆಯುರ್ವೇದ ಕಲಿತೆ. ಸ್ವಲ್ಪ ಜನರು ಆಲ್ಮೋಸ್ಟ್ ಈ ಸರ್ವೆ ಬಗ್ಗೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ನಾವು ಬಟ್ ಈ ಬಂದು ನೋಡಿದಾಗ ಅಷ್ಟೊಂದು ವಿಜುವಲ್ಸ್ ಸಿಕ್ಕಿಲ್ಲ, ಬಟ್ ಇರೋದ್ರಲ್ಲೇ ಬೆಸ್ಟ್ ಯಾವ್ಯಾವ ಅವನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ, ಅದೆಲ್ಲ ರಿಪೋರ್ಟ್ ಎಲ್ಲ ರೆಡಿ ಮಾಡ್ತೀವಿ. ವಿಲ್ ಬ್ರಿಂಗ್ ಗುಡ್ ಅವೇರ್ನೆಸ್ ಇನ್ ದಿಸ್ ಪ್ಲೇಸ್ ಅಂತ ನಮ್ಗೆ ಅನಿಸ್ತಿದೆ. ವಿಲ್ ಡೂ ಅವರ್ ಬೆಸ್ಟ್. ಈ ಊರಲ್ಲಿ ತುಂಬ ಹೈಪರ್ ಟೆನ್ಷನ್ ಕೇಸು, ಡಯಾಬಿಟಿಸ್ ಕೇಸು, ಫುಡ್ ಅಲರ್ಜಿ, ಆಮೇಲೆ ಡಸ್ಟ್ ಅಲರ್ಜಿ ಕೇಸ್ ಇದೆ, ಆಮೇಲೆ ಡೀಸಲ್ ಕೇಸಸ್ ಎಲ್ಲ ಇದೆ. ವ್ಯವಸಾಯ ಮುಖ್ಯ ವೃತ್ತಿ ಆಗಿದ್ದರಿಂದ ಕಾಲು ಮಂಡೆ ಹಾಗೂ ಸೊಂಟ ನೋವು ಅಧಿಕ ಪ್ರಮಾಣದಲ್ಲಿ ಕಂಪ್ಲೇಂಟ್ಸ್ ಆಗಿದ್ದು. ನಾವೀಗೇನು ಆಕ್ಟಿವಿಟೀಸ್ ಮಾಡ್ತೀವಿ, ವರ್ಕ್ಶಾಪ್ಸ್ ಮಾಡ್ತೀವಿ, ಸ್ಕಿಟ್ ನಾವೇನೇ ಮಾಡಿದ್ರು ಮೂಢನಂಬಿಕೆ ಏನಿದೆ ಅದನ್ನ ಅದನ್ನೆಲ್ಲ ಹೋಗ್ಸೋ ಥರ ನಾವು ಅವರಿಗೆ ಜಾಗೃತಿ ಮೂಡಿಸ್ತೀವಿ ಆಯುರ್ವೇದ ಬಗ್ಗೆ. ಶ್ರೀಗ್ರಾಮ 2.2 ಥೀಮೇ ಇದೆ, ಚರಕ ಪರಿಚಯಂ ಅಂತ. ಇಲ್ಲಿರೋ ಹಳ್ಳಿ ಜನಗಳಲ್ಲಿ ಅವ್ರ ಮೈಂಡ್ ಸೆಟ್ ಏನಿದೆ ಅಲ್ಲ ಈ ಆಯುರ್ವೇದದ ರಿಗಾರ್ಡಿಂಗ್ ಮಿಕ್ಸ್, ಅದೆಲ್ಲ ಚರಕಾಚಾರ್ಯ ಏನು ಹೇಳಿದ್ದಾರೆ, ಅವ್ರ ಚರಕ ಸಂಹಿತದಲ್ಲಿ ಯಾವ ಥರ ಹೇಳಿದ್ದಾರೆ ಅದೇ ರೆಫರೆನ್ಸ್ ಈಗ ತೊಗೊಂಡ್ಬಿಟ್ಟು ಅಲ್ಲಿರೋ ಮಿಕ್ಸ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಅವ್ರಿಗೆ ಆಯುರ್ವೇದ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಬರಂಗೆ ಮಾಡ್ತೀವಿ. ಆ್ಯಂಡ್ ಅವ್ರು
ಅವರು ಮುಂದೆನೂ ಅಲೋಪತಿಕ್ ಮೆಡಿಸಿನ್ ಬಿಟ್ಟು ಆಯುರ್ವೇದಿಕ್ ಮೆಡಿಸಿನ್ನ ಪ್ರಿಫರ್ ಮಾಡೋ ಥರ ನಾವು ಅಷ್ಟು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಅವ್ರಿಗೆ ಅವ್ರ ಮನಸ್ಸಲ್ಲಿ ಅಷ್ಟು ಆಯುರ್ವೇದನ ಬಿತ್ತು ಕೆಲಸ ಮಾಡ್ತೀವಿ. ಆಯುರ್ಗ್ರಾಮ 2.0 ಆಯುರ್ಗ್ರಾಮ ಆಯುರ್ ಭಾರತ. Subscribe and share this video to all and join hands with us to reach Ayurveda to each.